ಶಿವಣ್ಣ ಇಜಯರಿಯವರು ಒಂದು ಮಾತು ಹೇಳಿದರು, ನಮ್ಮ ಲಕ್ಷ್ಮಣವ್ರು ಮಾತಾಡೋಕೆ ಅವ್ರು ಟೈಮ್ ಆಗಲಿಲ್ಲ, 45 ನಿಮಿಷ ಮಾತಾಡ್ಬೇಕಂತ ಹೇಳಿದರು. ಅದು ಶಿಕ್ಷಕರವರು 45 ನಿಮಿಷ ಮಿನಿಮಮ್ ಅವ್ರ ಟೈಮ್, ಅದರೊಳಗೆ ಅವರು ಮಾತಾಡಿದರು. ಮತ್ತು ನನ್ನ ವಿಷಯಕ್ಕೆ ಬಂದರೆ ನಾ ಪುರಾಣ ಹೇಳಾವ, ಮಿನಿಮಮ್ 2.5 ತಾಸು ಪುರಾಣ ಹೇಳಾರಂತಂದ್ರೆ, ಪುರಾಣ ಪ್ರಾರಂಭ 7 ಆಯ್ತಂದ್ರೆ 9:30, 10, 11 ಮಂಗಳಾರತಿ ಆಗ್ಬೇಕಾದ್ರೆ ಅಷ್ಟು ಟೈಮ್ ಇರ್ತದೆ. ನಾವು ಬರೀ ಪುರಾಣ ಹೇಳೋರು, ಒಂದೊಂದು ಸಲ ಪುರಾಣಕ್ಕೆ ಹೋದ್ರೆ 2 ತಿಂಗಳು ಹೋಗಿರ್ತೀವಿ. ಬಹುಶಃ 2.5 ತಾಸಿನ ಒಳಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಆಮೇಲೆ 12ನೇ ಶತಮಾನದಾಗ ಬಸವಣ್ಣ ಯಾರ್ಯಾರೋ ಗಂಟು ಬಿದ್ದರು ಮನಸ್ಸಿಗೆ ಬಂದಂಗೆ. ಇವತ್ತು ನಮಗೇನಾಗಿದೆ ಅಂದರೆ ಹುಳ ಗಂಟು ಬಿದ್ದಾವೆ. ಅಷ್ಟೆಲ್ಲ ಹೋರಾಟದಲ್ಲಿ, ಶೋಷಣೆಯಲ್ಲಿ, ಸಮಾಜವನ್ನು ಕಟ್ಟುವಂಥ ನಿಟ್ಟಿನೊಳಗೆ ಎಲ್ಲವನ್ನ ಎಲ್ಲರನ್ನ ಎದುರಿಸಿ ಕ್ರಾಂತಿಯೋಗಿ ಬಸವಣ್ಣನಾಗಿ ಎಲ್ಲಿಯ ತನಕ ಸೂರ್ಯ ಚಂದ್ರ ಇರ್ತಾರ ಅಲ್ಲಿಯ ತನಕ ಬಸವಣ್ಣನ ಹೆಸರು ಇರ್ತದೆ ಹಂಗೆ ಬದುಕಿದ್ರು ಅವರು. ಇವತ್ತು ಒಂದು 2 ತಾಸು ನಾವು ಹುಳುವಿನ ಕಡಿತವನ್ನು ಸಹಿಸ್ಕೊಳ್ಳೋದೇನು ಭಾಳ ದೊಡ್ಡದೊಳ್ಳ ಅಂತ ತಿಳ್ಕೊಂಡು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು ಲಕ್ಷ್ಮಣವರು ಹೇಳಿದರು. ವಿಶೇಷವಾಗಿ ನನಗೆ ಮಾತಾಡಲಿಕ್ಕೆ ಬರ್ತದೆ ಅನ್ನೋದಕ್ಕಿಂತ ನಾನು ಭಾಳ ಓದಿಲ್ಲ, ಭಾಳ ಓದಿಲ್ಲ ರೀ, ಭಾಳ ಕಡಿಮೆ ಓದೀನಿ. ಬಹುಶಃ ನೀವು ನಂಬ್ತಿರಲ್ಲ, ನಾನು PUC ಡಿಬಾರ್, PLL ಡಿಬಾರ್. ಆಶ್ಚರ್ಯ ಏನಂದ್ರೆ 3900ನೇ ಪ್ರವಚನ ಇದು. ಒಬ್ಬ ಮನುಷ್ಯ ಕೇಳಿದ್ನಂತ ಮಗನಿಗೆ, ನೀ ಏನಾಗಬೇಕಂತ ಮಾಡಿದಿ? ಅಪ್ಪ ನಾ ಡಾಕ್ಟರ್ ಆಗ್ಬೇಕಂತ ಮಾಡೀನಿ. ಯಾವ ಡಾಕ್ಟರ್ ಆಗ್ಬೇಕಂತ ಮಾಡಿದೆಯಪ್ಪ ಅಂತ ಕೇಳಿದ್ರು. ಅಪ್ಪ ನಾನು ಕಣ್ಣಿನ ಡಾಕ್ಟರ್ ಆಗ್ಬೇಕಂತ ಮಾಡೀನಿ. ಅವರಪ್ಪ ಹೇಳಿದಂತ, ಕಣ್ಣಿನ ಡಾಕ್ಟರ್ ಆಗಬೇಡಪ್ಪ, ನೀ ಹಲ್ಲಿನ ಡಾಕ್ಟರ್ ಆಗು. ಯಾಕಪ್ಪ ಅಂತ ಕೇಳಿದ್ರೆ, ಕಣ್ಣು ಅಡ್ಡೆ ಇಡ್ತಾವಲ್ಲ, ಏ ಹಲ್ಲು 32 ಇರ್ತಾವ ಮಗನಿಗೆ ಗೊತ್ತಾ ನನಗೆ. ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದ್ರಲ್ಲಿನೂ ಕೂಡ ಒಂದು ಕಮರ್ಷಿಯಲಿಯಾಗಿ ವಿಚಾರ ಮಾಡ್ತಕ್ಕಂಥ ಒಂದು ಕಾಲ ಇದೆ. ಈಗೊಂದು 2 ವರ್ಷದಿಂದ ಶಾಪುರದಾಗ ಏನಿತ್ತು ಪರಿಸ್ಥಿತಿ, ದಿವಸ ಈಶ್ವರಾದ್ರಿಗೆ ಫೋನ್ ಮಾಡ್ತಿದ್ದೆ ನಾನು. ಎಲ್ಲ ಬೋರಿಂಗ್ ಬಂದಾಗಿದ್ದು ರೀ, 4000 ಬೋರಿಂಗ್ ಬಂದಾಗಿದ್ದು. ನಮಗೆ ಯಾರೋ ಒಬ್ಬರು ರಾಂಗ್ ಗೈಡೆನ್ಸ್ ಮಾಡಿಬಿಟ್ರೆ ಮಠದಾಗ, ಏನು ಒಂದು ಇನ್ನೊಂದು ಬೋರಿಂಗ್ ಓಡಿಸ್ರಿ, ನೀರು ಬೀಳ್ತಾವೆ ನಿಮ್ಮ ಮಠದಾಗ ಅಂತ. ಕೆರೆಯಾಗಿ ನೀರಿಲ್ಲ, 4 ವರ್ಷ ಮಳೆಗಾಲ ಬಂದಿಲ್ಲ, ನೀರಿಲ್ಲ, ಬೋರಿಂಗ್ ಓಡಿಸ್ಬೇಡ್ರಿ ಅಂತ ಹೇಳ್ಬೇಕಿಲ್ಲ, ಗುರುಗಳು ಹಾಳಾಗ್ಬೇಕು. ಇವೊಂದು ಇರ್ತಾವ ಮನಸ್ಥಿತಿ ಅಂತವಕ್ಕೆ ಏನು ಮಾಡೋಕ್ಕಾಗಲ್ಲ, ಹೊಡಿರಿಸಿ ಮುತ್ತರ ಅಂತಂದ್ರು. ಪಾಪ ಚಲೋ ಮನುಷ್ಯನ ತಿಳ್ಕೊಂಡ್ಕೆ ಬೋರಿಂಗ್ ಹೊಡಿಸಿದ್ವಿ, 600 ಫೀಟ್ ಹೊಡಿಸಿನಿ. 600 ಫೀಟ್ ಅಂತಂದ್ರೆ ಸುಮಾರು 1-1.5 ಲಕ್ಷ ರೂಪಾಯಿ ದೇವೇಂದ್ರ ಅದನ್ನು ಕನ್ಯಾಕುಳರು ಇದ್ದಾವತ್ತು. ಇನ್ನೊಂದು 50 ಫೀಟ್ ಹೊಡೆಸ್ರಣ ಅವನು, ಹೊಡ್ರಿ ಹೊಡ್ರಿ 600 ಫೀಟ್ ಹೊಡೆದ್ರೆ ಬರೀ ಧೂಳು ಬಂತು, ನೀರು ಬೀಳಿಲ್ಲ. ಅದು ನೀರು ಬೀಳಿಲ್ಲ ಅಂತ ತೊಗೊಂಡ್ಕೆ ಆ ಧೂಳಿನಕ್ಕೆ ರೊಕ್ಕ ಓದೋದಕ್ಕೆ ಏನಾಯ್ತು, ಜ್ವರ ಬಂದವು. ಹೋಗಿ ಮಕ್ಕೊಂಡು ಈ ಗುರುಗಳು ಮಠದಾಗೆ ಬೋರಿಂಗ್ ಹೊಡೆದ್ರೆ ನೀರು ಬಿದ್ದಿಲ್ಲ, ಮುತ್ತೂರಿಗೆ ಸೀರಿಯಸ್ ಅಂತ ತೊಗೊಂಡು ಮಾತಾಡ್ಸ್ಲಕ್ಕೆ ಬಂದರು ನನಗೆ. ಬ್ರೆಡ್ಡು ಅವೆಲ್ಲ ತೊಗೊಂಡು ಬಂದರು ಮಾತಾಡ್ಸ್ಲಿಕ್ಕೆ. ಒಂದೊಂದು ದೇವರ ಆಶೀರ್ವಾದ, ಮಳೆ ಬಂತು, ಕೆರೆ ತುಂಬಿದವು. ಈಗ ಯಾವ ಬೋರಿಂಗ್ನ ನೀರು ಬಿದ್ದಿದ್ದಿಲ್ಲ, ಅದೇ ಬೋರಿಂಗ್ ನೀರು ಮಠದಾಗ ಸುತ್ತಮುತ್ತ ಎಲ್ಲ ಮಂದಿಗೆ ನಾನೇ ಕೊಡಕತ್ತೀನಿ. ಇನ್ನೊಂದು ಈಗೊಂದು ಫೋನ್ ಬಂದವ್ರಿ ವಿಶ್ವರಾದ, ಇಷ್ಟು ಮಜೆ ಒಂದು ರೀತಿಯಿಂದ ಫೋನ್ ಬಂದು ಅನುಕೂಲನ ಅಷ್ಟೇ ಆಗ್ಯಾವ್ರಿ, ಯಾನೇ ಬಂದೇವ್ರಿ ಮತ್ತು ಕೆಟ್ಟದನ್ನು ಅಷ್ಟೇ ಆಗ್ಯದ. ನಮಗೆ ಭಾಳ ಚಂದ ಫೋನ್ ಮಾಡ್ತಾರೆ ರೀ, ಮೊನ್ನೆ ಒಬ್ಬಕ್ಕೆ ಫೋನ್ ಮಾಡಿರಿ, ಮತ್ತೇರೆ ನಮ್ಮ ಮನೆ ಕಟ್ಸೀನಿ ರೀ, ಗೌರಮ್ಮನ ಕೊಡ್ಸ್ಲಕ್ಕೆ ಬರ್ತದನು. ಮೊನ್ನೆ ದೀಪಾವಳಿ ಗೌರಮ್ಮ ಕುಡಿಸಿರ್ಲಿ, ಮತ್ತೇರೆ ಆರಾಮನ್ರಿ ಆರಾಮ ಮನೆ ಕಟ್ಸಿವ್ರಿ, ಗೌರಮ್ಮನ ಕುಡ್ಸಕ್ಕೆ ಬರ್ತದೆ. ಏ ಕುಡಿಸ್ರಿ, ಏನು ತಪ್ಪದ, ಹಂಗಂಗೆ ಬರ್ತದೆ ರೀ ಮತ್ತೇರಿ ಬಿಡು. ಇದ್ರಿ ಮನೆಗ ನಮ್ಮ ಸೊಸಿ ಈಗ ತವ್ರ ಮನೆಗೆ ಹೋಗ್ತಾನಲ್ಲ ಕತ್ತೇಳ್ರಿ, ಮತ್ತು ಇನ್ನೊಬ್ಬಕ್ಕೆ ಸೊಸಿ ಪಿಗ್ಮೆಂಟ್ ಹೇಳ್ರಿ, ದೊಡ್ಡ ಸೊಸಿನ ಕಳಿಸ್ಲೇಬೇಡ, ಕಳಿಸಬ ಅದಕ್ಕೆ ಏನು ಸಂಬಂಧ ಇಲ್ಲ, ಹಂಗಂಗೆ ಬರ್ತದ್ರಿ, ಕುಟ್ಕೊಂಡ್ಕೊಂತ್ರಿ ಮನೆಗೆ ಇಬ್ಬರಿಗೆ. ಇದ್ರಿ ನಮ್ಮ ಮನೆಗೆ ಲಗ್ನ ಆಗಿದ್ರಿ ಮತ್ತೇ ಗಣಪತಿನ ಕುಡ್ಸಂರಿ, ಕುಡ್ಸವ ಹೆಂಗೆ ಬರ್ತದ್ರಿ ಮತ್ತೆ ಗಣಪತಿನ ಕುಡ್ಸಕ್ಕೆ ಬಿಡು. ಇಷ್ಟು ಸರಳ ಆಗ್ಯದಂದ್ರೆ ಪ್ರಶ್ನೆನು ಅವರೇ ಬೆಸ್ಟ್, ಏನು ಪಂಚಾಂಗ ನೋಡೋದಿಲ್ಲ ಏನಿಲ್ಲ. ಮೊದಲಿನ ಕಾಲದಾಗೆಲ್ಲ ಪಂಚಾಂಗ ಏನು ಪ್ರಭ ತಾವೇ ಹೇಳಿಬಿಡ್ತಾರೆ ಅಷ್ಟು. ಮತ್ತೆ ನಾಳೆ ನಮ್ಮ ಮನೆಗೆ ಪೂಜೆಗೆ ಬರ್ರಿ, ಆಯ್ತು ಬರ್ತೀನಿ. ನಾಳೆ ಶನಿವಾರ ಅದ್ರಿ ಮತ್ತೆ ಹೆಂಗೆ ಬರ್ತೀರಿ ಬಿಡು, ನನಗೆ ಅನುಕೂಲ ಆದಾಗ ಬರ್ತೀನಿ. ಅಲ್ಲ ಬಾ ಅಂತಾರೆ ಶನಿವಾರ ಅದ ಬಿಡು. ಅದಕ್ಕೆ ಈ ವ್ಯವಸ್ಥೆಯನ್ನು ಮೀರಿ ಶರಣರು ಹೋರಾಟ ಮಾಡಿದರು.
ದೇವ್ರ ಬಲಿನೂ ಕೂಡ ನಾವು ಕೀಳು ಅರಿಮೆ ಮೇಲರಿಮೆ ನೋಡ್ಲಕತ್ತೀವಿ. ಈ ದಿಗ್ಗಿ ಸಂಗಮನಾಥನ ಜಾತ್ರೆಗೆ ಬಂದಿದ್ದಂತ ಒಬ್ಬ ಕಣಮಗಳು ಶಾಪುರದಕ್ಕಿ ಶಾಪುರದಕ್ಕಿ ತವ್ರ ಮನೆ ಅಕ್ಕಿ ಸಂಗಮನಾಥನ ಜಾತ್ರೆಗೆ ಬಂದಂತ ಊರಿಗೆ ಹೋಗೋ ಟೈಮ್ನಾಗ ಸಂಗಮನಾಥನ ಮೂರ್ತಿ ತೊಗೊಂಡು ಹೋದ್ಲಂತ, ಹಿತಾಳಿ ಮೂರ್ತಿ. ಅದನ್ನು ತೊಗೊಂಡು ಮತ್ತು ಅವ ಗಂಡನ ಮನೆಗೆ ಹೋದ್ಲಂತ ಹೋಗಿ ಜಗಲಿ ಮೇಲೆ ಇಟ್ಲಂತ. ಅದು ಗಂಡ ಮುಂಜಾನೆ ಪೂಜೆ ಮಾಡ್ಲಕ್ಕೆ ಬಂತು. ಇದು ಯಾವ ದೇವರಂದವ ತನ್ನ ದೇವ್ರ ಹತ್ರ ಇದೊಂದು ದೇವ್ರು ಕುಂತದ, ಇದು ದಿಗ್ಗಿ ಸಂಗಮನಾಥ ನಮ್ಮ ಶಾಪುರ ನಮ್ಮ ತವ್ರ ಮನೆ ದೇವರು. ಅವ ಗಂಡಂದ ನಿನ್ನ ದೇವ್ರು ನನ್ನ ಜಗಿಲ ಮೇಲೆ ಯಾಕಂದವ, ನಿನ್ನ ದೇವ್ರು ನನ್ನ ಜಗಿಲ ಮೇಲೆ ಯಾಕೆ, ನನ್ನ ದೇವ್ರೇ ನನಗೆ ಭಾಳ ಅದಾವ, ನಿನ್ನ ದೇವ್ರು ಪೂಜೆ ಮಾಡೋದು ನನಗೆ ಕಲೆ ಹಂಗಲ್ಲ ತೆಗಿ ಅನ್ನೋ. ಇರ್ಲಿ ಬಿಡ್ರಿ ಹಂಗೆಲ್ಲ ಅನ್ಬೇಡ್ರಿ, ಪಾಪ ಮೂಲೆ ಕುಂದಿರ್ತದ ಅದು ಏನು ಮಾಡತ್ತೆ ನಿಮಗೆ, ಕೊಬಿಟ್ರಿ ಪಾಪ. ಏ ನಮ್ಮ ನಮ್ಗೆ ನಡೆಯಂಗಲ್ಲ, ದಿಗ್ಗಿ ಸಂಗಮನಾಥ ನಮಗೆ ಆಗಿ ಬರಲ್ಲ. ಎಲ್ಲಿರಿ ಅದಕ್ಕೆ, ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಾಗಲ್ಲ ನಿಮ್ಮಗಲ್ಲ. ಆಕಾಶದಿಂದ ತತ್ತ ನಿನ್ನ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿನ್ನ ಶ್ರೀಪಾದ, ಅಗಮ್ಯ ಗೋಪಚರ ಪ್ರತಿಮಲಿಂಗವೇ ನಾನು ಕರೆದರೆ ನನ್ನ ಕರಸ್ಥಳಕ್ಕೆ. ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅಂತೀರಲ್ರಿ ನಾವೆಲ್ಲ ಅಂತೀವಿ, ಎಡಗೈ ಕನಿಷ್ಠ ಅಂತೀವಲ್ರಿ. ಇದಿರ್ಲಿಕ್ಕಂದ್ರೆ ಮುಂಜಾನೆ ಗೊತ್ತಾತಿತ್ತು ನಿಮಗೆ ಅಲ್ಲ, ಈಗ ಅವೆಲ್ಲ ಇವು ಬಂದವ ಮಾತು ಬೇರೆ. ಇದಿರ್ಲಿಕ್ಕಂದ್ರೆ ಸುಮ್ಮನೆ ನೆನಪು ಮಾಡ್ಕೊಡಿ, ಇರ್ಲಿಕ್ಕಂದ್ರೆ ಹೆಂಗಪ್ಪ ನಮ್ಮ ಗತಿ ಮುಂಜಾನೆ. ಯಾವುದು ನಮ್ಮ ದೇಹದೊಳಗೆ ನಾವೇ ನಮ್ಮ ನಮ್ಮ ಅವಯವಗಳನ್ನು ಕನಿಷ್ಠ ಮಾಡ್ಕೋತೀವಿ. ಮತ್ತು ಈ ಮನಿಶಾಂತಿಗೆ ಹೋಗೋ ಟೈಮ್ನಾಗ ಆಕಳು ಹೋಗಿಸ್ತಾರೆ ಭಾಳ ಮಂದಿ. ಆಕಳು ಹೋಗಿಸೋ ಟೈಮ್ನಾಗ ಆಕಳು ಒಳಗೆ ಬಲಗಾಲು ಇಡ್ತದೆ ಎಡಗಾಲು ಇಡ್ತದೆ ನೋಡಿ, ಆ ಕಡೆ ಲಕ್ಷ ಇರ್ತದೆ ನೋಡ್ರಿ ನೀವು ಬೇಕಾದ್ರೆ. ಬಲಗಾಲು ಇಟ್ಟು ಅಪ್ಪ ಆಯ್ತು ನಮ್ಮ ಸಕ್ಸಸ್ ನೋಡ್ರಿ, ಮನೆ ಕಟ್ಸಿತ್ತು. ಒಳಗೆ ಹೋಗಿ ಒಂದಿಷ್ಟು ಸಗಣಿ ಮಾಡಬೇಕು, ಮೂತ್ರ ಹೋಗಿ ಗೋಮೂತ್ರ, ಅಕಸ್ಮಾತ್ ಮನೆಗೆ ಒಂದಿಷ್ಟು ಮೂತ್ರ ಹಾಕಿದ್ರೆ ಎಷ್ಟು ಖುಷಿ ರೀ, ನಮ್ಮ ಮನೆಗೆ ಇವತ್ತು ಆಕಳ ಮೂತ್ರ ಮಾಡ್ಯದ. ಮತ್ತು ಅದೇ ಊರಿಗೆ ಬಂದವ ಯಾವನ ಬೀಗ ಮಾಡ್ಬೇಕು, ಊರ್ಲಿಂದ ಬಂದಿರ್ತಾರಲ್ಲ ಬೀಗ್ರಿ. ಅದಕ್ಕೆ ನೀನು ಆರಿಗಾದೆಯೋ ಎಲೆ ಮಾನವ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ಮಧುರ ಗಾನಕ್ಕಾದೆ ರಾಯರ ಕಾಲಿಗೆ ಮುಳ್ಳೊತ್ತು ಆದೆ, ನೀನು ಆರಿಗಾದೆಯೋ ಎಲೆ ಮಾನವ ಅಂತ ಯಾಕೆ ಹೇಳಿದ್ರಂದ್ರೆ, ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಜಾತಿ ಭಾವಗಳನ್ನು ಇಟ್ಟುಕೊಂಡು ನೀನು ಬದುಕಲಕತ್ತಿವ, ಇದನ್ನು ಬಿಟ್ಟಾಗ ನೀ ಎಲ್ಲರಿಗೂ ಬೇಕಾಗ್ತಕ್ಕಂಥ ಮನುಷ್ಯಾಕ್ತಿ ಅಂತಕ್ಕಂಥ ಸಂದೇಶವನ್ನು ಎಲ್ಲರೂ ಕೊಡ್ತಾರೆ. ಅವ ಅನ್ನಂತ ಕಡೆಗೆ ಈ ದೇವರು ನಮ್ಮ ಜಗಿಲ ಮೇಲೆ ಇಡಬೇಡ, ತೆಗಿ ದಿಗ್ಗಿ ಸಂಗಮನಾಥ್ ನಮಗೆ ನಡೆಯಂಗಲ್ಲ. ಆಕೆಂದ್ಲು ಬಿಡ್ರಿ ಹೋಗ್ಲಕ್ಕ ಮೂಲೆ ಕುಂದಿರಿಸ್ತೀನಿ, ನೀವು ಪೂಜೆನೇ ಮಾಡಬೇಡ್ರಿ ಅವನಿಗೆ, ನಿಮ್ಮ ದೇವರಷ್ಟೇ ಪೂಜೆ ಮಾಡ್ಕೊಂಡು ನನ್ನ ದೇವ್ರಿಗೆ ನಾ ಮಾಡ್ಕೋತ ನಂದ್ಲಕ್ಕಿ. ಹಾಂ ಆಯ್ತಂದು ಒಪ್ಪಿದ, ಯಾಕೋ ಪಾಪ ಒಪ್ಪಿದ, ಮುಂಜಾನೆ ಬಂದ ದೇವ್ರ ಜಳಕ ಮಾಡಿ ಪೂಜೆ ಮಾಡ್ಲಕ್ಕೆ ಬಂದ. ತನ್ನ ದೇವರಿಗೆ ನೀರು ಹಾಕವ, ತನ್ನ ದೇವರಿಗೆ ಹೂವು ಏರ್ಸವ, ತನ್ನ ದೇವರಿಗೆ ಕುಂಕುಮ ಹಚ್ಚವ, ತನ್ನ ದೇವರಿಗೆ ಆ ದೇವ್ರಿಗೆ ಒಂದು ಹನಿ ನೀರು ಬೀಳಾರ್ದಂಗೆ ಲಕ್ ನೋಡ್ತಿದ್ದ, ಒಂದು ಹನಿ ನೀರು ಬೀಳ್ಬಾರ್ದು ಒಂದು ಹಿಂಗೆ ಮಾಡ್ಕೊಂತ ಹೋದ. ಎರಡು ಮೂರು ತಿಂಗಳು ಒಂದೊಂದು ಒಂದು ದಿವಸ ಗುಲ್ಬರ್ಗ ಹೋಗಿದ್ದಂತ ಚಲೋ ಊದಿನ ಕಡಿತಂದಂತ. ಇನ್ನೇನು ಬೆಳಗ್ಬೇಕ ನಟಿಗೆ ಅವನಿಗೆ ಡೌಟ್ ಏನು ಬಂತು, ಇದ್ರ ವಾಸನೆ ಆ ದೇವ್ರ ಮುಗನೆ ಹೋದ್ರೆ ಹಂಗೆ ನಮ್ಮ ತವ್ರ ಮನೆ ನನ್ನ ಹೆಂಡತಿ ಸಂಗಮನಾಥಿನ ಮೂಗನಾಗ ಹೋದ್ರೆ ಹಂಗೆ ಅಂತ ತಿಳ್ಕೊಂಡು ಅದು ಎರಡು ಹಳ್ಳಿ ತಂದು ಮೂಗನಾಗಿಟ್ನಂತ. ಸಂಗಮನಾಥನ ಮೂಗನಾಗಿಟ್ಟು ಊದಿನ ಕಡ್ಡಿ ಬೆಳಗಲಕತ್ತಿದ್ದಂತ, ಭಕ್ತಿಲಿಂದ ಗಂಟೆ ಬರ್ಸಕತ್ತಿದ್ದಂತ ದೇವ್ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಪ್ರತ್ಯಕ್ಷ ಆದನಂತ. ಯಾರು ಸಂಗಮನಾಥ ದಿಗ್ಗು ಸಂಗಮನಾಥ ಪ್ರತ್ಯಕ್ಷ ಆದನಂತ. ನೀ ಯಾರಂತ ಕೇಳ್ದ, ನಾ ಸಂಗಮನಾಥ, ನೀ ಯಾಕೆ ಬಂದೆ ಅಂದ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನನ್ನ ಭಕ್ತಿ ನೀ ಹೆಂಗೆ ಮೆಚ್ಚಿದ, ನಿನ್ನ ಪೂಜೆನೆ ಮಾಡಿಲ್ಲ ನಾನು, ನಿನ್ನ ಪೂಜೆ ಮಾಡಿಲ್ಲ, ನೀ ಹೆಂಗೆ ಬಂದಿ ಇಲ್ಲೋ, ನೀ ನಿನ್ನ ನಿನ್ನ ದೇವ್ರಿಗೆ ನೀ ಪೂಜೆ ಮಾಡಿದೆ ಅಂತ ನೀ ತಿಳ್ಕೊಂಡಿದಿ, ನೀ ನಿನ್ನ ದೇವ್ರಿಗೆ ಮಾಡಿಲ್ಲ ನನಗೇ ಮಾಡಿದಿ, ನಾ ಎಲ್ಲಿ ಮಾಡೀನ್ರಿ ಅಂದವ. ಹೇಳ್ತೀನಿ ಕೇಳಂದ ಸಂಗಮನಾಥ ಏನಂದ್ರೆ, ನಿನ್ನ ದೇವರಿಗೆ ನೀ ಪೂಜೆ ಮಾಡಾಗ ನಿನ್ನ ಲಕ್ಷ ನನ್ನ ಕಡೆ ಇತ್ತು, ನನ್ನ ಮೇಲೆ ಎಲ್ಲಿ ನೀರು ಬೀಳ್ತಾವಂತ ನಿನ್ನ ದೇವ್ರಿಗೆ ನೀರು ಹಾಕಿದಿ, ನನ್ನ ಮೇಲೆ ಎಲ್ಲಿ ಹೂವು ಬೀಳ್ತದಂತ ನಿನ್ನ ದೇವರಿಗೆ ಹೂವು ಹಚ್ಚಿದಿ, ಮತ್ತು ನನಗೆಲ್ಲಿ ನಿನ್ನ ಊದಿನ ಕಡ್ಡಿ ವಾಸನೆ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮೂಗನಾಗೆ ಹಳ್ಳಿ ಇಟ್ಟಂದ್ರೆ ನಿನ್ನ ಲಕ್ಷ ನನ್ನ ಕಡೆನೇ ಅದ, ಅದಕ್ಕೆ ಒಲ್ದೀನಿ. ಭಾಳ ಮಂದಿ ಮೊನ್ನೆ ಗ್ರಾಣ ಹಿಡ್ದಲ್ಲ, ಹೇಳಿದ್ರು ಗ್ರಾಣದ ಬಗ್ಗೆ ಹೇಳಿದ್ರು. ನಮಗೆ ಗ್ರಾಣ ಹಿಡೋದಕ್ಕಿಂತ ಮೊದಲು ಮೂರು ದಿವಸ ಶುರು ಆಗಿತ್ತು, ಮೂರು ದಿವಸ ಮೊದಲೇ ನಮ್ಗೆ ಗ್ರಾಣ ಹಿಡ್ದು ಮುತ್ತೇರಿ ಎಷ್ಟು ಕೇಳ್ಬೇಕ್ರಿ ಎಷ್ಟು ಕಿಡಿತದೆ ಫೋನ್ ಮೊನ್ನೆ ಒಬ್ಬತ್ತು ಕೇಳೋಣ, ಎರಡುವರೆಗೆ ಗ್ರಾಣ ಹಿಡ್ದದ, ಆರು ಕೇಳಕ್ಕೆ ಎಡತಿ ಹಿಡಿತದ ಅಂತ, ಇನ್ನೂ ಇನ್ನೂ ರಾತ್ರಿ ಒಂದು ಕಿಡಿತದೆ ಮೊಕ್ಕೊಂದೇ ಎಟ್ಟು ತೆಗಿ ಇಡ್ತದ್ರಿ, ಎಟ್ಟು ತೆಗಿ ಬಿಡ್ತದೆ. ಜಳಕ ಬಿಡೋದಕ್ಕಿಂತ ಐದು ನಿಮಿಷ ಮೊದಲೇ ಜಳಕ ಮಾಡಿದ್ರೆ ನಡೀತೇನ್ರಿ, ಏನು ಬಿಟ್ಟ ಮೇಲೆ ಐದು ನಿಮಿಷ ಬಿಟ್ಟು ಮಾಡ್ಬೇಕ. ಗ್ರಾಣ ಹಿಡ್ದದ ಚಂದ್ರಮಗಲ್ಲ, ನಮಗೆ ಭಾಳ ಹಿಡ್ದು ಅದಕ್ಕೆ ಇರಲಿ, ಅದೇನು ಪ್ರಕೃತಿಯಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆಗ್ತಿರ್ತದೆ, ಅದನ್ನು ನಾವು ಮೀರಿ ಬದುಕಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ
ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ. ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತಿ ಸರ್ವಜ್ಞಂತ. ಜಾತಿಯನ್ನು ಮೀರಿ ವ್ಯವಸ್ಥೆಯನ್ನು ಹೇಳ್ತಕ್ಕಂಥದ್ದಕ್ಕೆ ಯಾರು ನಿಂದಿಸಿ ನುಡಿತಾರೆ ಅವರು ಅಧಮರು. ಸಕಲವೂ ಒಂದೇ ಎಂದು ತಿಳಿಯುವವನು ನಿಜವಾದ ಗುರು. ನಿಂದಿಸಿ ನುಡಿದವನಿಗೆ ಇದು ಕಾಣದಣ್ಣ ಕೇಳೋ ಬಸವಣ್ಣ ಅಂತಕ್ಕಂಥ ವಿಚಾರವನ್ನು ಭಾಳ ಸುಂದರವಾಗಿ ಜಗದ್ಗುರು ಮೌನೀಶ್ವರರು 16ನೇ ಶತಮಾನದಲ್ಲಿ ಅನೇಕ ಇಂಥ ಕಾಯಕದ ಬಗ್ಗೆ ಆಗಿರ್ಬೋದು, ಜಾತಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮದ ಬಗ್ಗೆ ಆಗಿರ್ಬೋದು, ಅನೇಕ ವಿಚಾರಗಳು ಇಟ್ಟುಕೊಂಡು ಅವರು ಬದುಕಿ ತೋರಿಸಿದ್ದಾರೆ. ನಾನು ಈಗ ಒಂದು ತಿಂಗಳಿಂದ ನಾಗರಹೊಳೆಗೆ ಹೋಗಿದ್ದೆ. ನಾನು ನಾಗರಹೊಳೆ ಅಂತ ಒಂದು ಕಾಡು, ಸುಮ್ಮ ವರ್ಷಕ್ಕೊಂದ್ಸಲ ಸುಮ್ಮ ಕಾಡು. ಯಾಕೆ ಹೋಗಿದ್ದು ಅಂದರೆ ಒಂಟಿ ನೋಡ್ಲಕ್ಕೆ, ಕುದುರೆ ನೋಡ್ಲಕ್ಕೆ, ಹುಲಿ ನೋಡ್ಲಕ್ಕೆ, ಆನೆ ನೋಡ್ಲಕ್ಕೆ 20,000 ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದೀವಿ. ಒಂಟಿ ಹುಲಿ ಆನೆ ನೋಡ್ಲಕ್ಕೆ ಅಷ್ಟು ದೂರ ಹೋಗಿವಿ. ಒಂದು ನಾಯಿ ನನಗೆ ನೋಡ್ಲಕ್ಕೆ ಶಾಪ್ರಕ್ಕೆ ಬಂದಿಲ್ಲ. ಇದು ಭಾಳ ಚಂದದ ರೀ, ಜಲ್ದಿ ತಿಳಿಯಂಗಿಲ್ಲ. ಇದು ಹುಲಿ ಆನೆ ಒಂಟಿ ನೋಡ್ಲಕ್ಕೆ ನಾಗರಹೊಳೆ ಕಾಡಿಗೆ ಹೋಗಿ ರೊಕ್ಕ ಖರ್ಚು ಮಾಡಿ ಒಂದು ನಾಯಿನ ಬರಬೇಕಲ್ಲ ಗುರುಗಳು ಯಾರೇ ಅಂತ ಕೇಳಕ್ಕೆ. ಯಾಕೆ ನಾ ಹೇಳ್ತೀನಂದ್ರೆ ಪ್ರಾಣಿಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿಯತ್ತದ, ಆ ನಿಯತ್ತಿನಿಂದ ಅವು ಬದುಕ್ತವ. ಇವತ್ತು ಮನುಷ್ಯ ಎಲ್ಲವನ್ನು ಮೀರಿ, ನಿಯತ್ತನ್ನು ಮೀರಿ, ಎಲ್ಲವನ್ನು ಮೀರಿ ನಾವು ಬದುಕ್ತೀವಲ್ಲ, ಅದಕ್ಕೋಸ್ಕರವಾಗಿ ಆ ಬಸವಾದಿ ಶರಣರು ಮೌನೀಶ್ವರಾದಿಯಾಗಿ ಇವನ್ನೆಲ್ಲವನ್ನು ತಿದ್ದುಪಡಿ ಮಾಡಲಿಕ್ಕೆ, ಇವರೆಲ್ಲವನ್ನು ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೆ ಆವಾಗಲಿಂದ ಕೂಡ ಇವಾಗಿನ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೊಂದು ಘಟನೆ ಆಯಿತು. ಇಲ್ಲಿ ತಾಯಿ ಕುಂತಾಳ, ಇಲ್ಲಿ ನಮ್ಮ ಸಲಾದಪುರ ಅವ್ರ ತಾಯಿ. ಬಹುಶಃ ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಬರೇ ನಮಸ್ಕಾರ ಮಾಡಲಿಲ್ಲ ರೀ, ಎಲ್ಲ ನಮಸ್ಕಾರಗಳು ಭಾರಿ ಇರ್ತಾವ್ರಿ. ಅವ್ರು ನಮಸ್ಕಾರ ಮಾಡಿದ ನನಗೆ ಮೈ, ನನಗೆ ಮೈ ಜುಮ್ ಅಂತ. ಹೆಂಗೆ ನಮಸ್ಕಾರ ಮಾಡ್ತಾರೆ? ನಮಸ್ಕಾರ ಮತ್ತೆ ಆರಾಮ ರೀ, ನಮಸ್ಕಾರ ಮತ್ತೆ ಮೊನ್ನೆ ಒಬ್ಬತ್ತು ನಮ್ಮ ನಮಸ್ಕಾರ ಹೆಂಗೆ ಮಾಡೋಣ? ಓಲ್ಡನ್ ಮತ್ತೆ ಅಂತ, ಓಲ್ಡನ್ ಓಲ್ಡನ್ ಗಾಡಿ ಹೊಂಟದ್ದು ಕಾರನೇ ಕುಂತು ಹೊಂಟು ಓಲ್ಡನ್ ಮತ್ತೆ ಅಂತ. ಓಲ್ಡನ್ ಅಂದ್ರೆ ಏನಂತ ಇದಕ್ಕೆ ಫಲ ಅದನ್ನ ಹಿಂಗೆ ನಮಸ್ಕಾರ ಏನು ಮಾಡೋಣ ನಮಸ್ ನಾವು ಉಲ್ಟ ಅನ್ಲಿಕ್ಕಂದ್ರೆ ಮುತ್ತೆಗೆ ಭಾಳ ಸೊಕ್ಕು ಬಂದದ ಈಗ ಮೊದಲಂಗೆ ಇಲ್ಲ ಮುತ್ತೆ ಅಂತ. ಅವು ಹೆಂಗೆ ಮಾಡಿದ್ರು ನಮಸ್ಕಾರ ಮಾಡಿಸ್ಕೊಳ್ಬೇಕು? ಆ ತಾಯಿ ಎಷ್ಟು ಚಂದ ನಮಸ್ಕಾರ ಮಾಡಿಲ್ಲ ಅಂದ್ರೆ ನನ್ನ ಕಾಲು ಎತ್ತಲಕ್ಕೆ ನನಗಾಗಲ್ದು, ಕಾಲಕ್ಕೆ ಪಾದರಕ್ಷವ ಎಲ್ಲೆಲ್ಲಿ ಬಿಡೋವಳು ಹಿಂಗೆ ಪೂರಂಗಿ ಎತ್ತಲಕ್ಕತ್ತಳು ಎಲ್ಲಿ ಬೀಳ್ತಂತ ಭಯ ಹಿಂದಕ್ಕೆ. ಆಕೆ ಏನು ಮಾಡಿಲ್ಲ, ನಮಸ್ಕಾರ ಮಾಡ್ಬೇಕಾದ್ರೆ ತನ್ನ ನಾಲಿಗೆಯನ್ನು ನನ್ನ ಪಾದಕ್ಕೆ ಹಚ್ಚಿದ್ಲು. ಈಗೂ ನನಗೆ ಅದು ಅವ್ರಿಗೆ ನೋಡಿದ್ರೆ ಬಹಳ ವಿಚಿತ್ರ ಅನ್ನಿಸ್ತು. ಹಿಂಗೆ ನಾಲಿಗೆ ಹಿಂಗೆ ಹಚ್ಚಿ, ನಾಲಿಗೆ ಹಿಂಗೆ ಪಾದಕ್ಕೆ ಹಚ್ಚಿ ನೆಕ್ಕಿ ಆಮೇಲೆ ತನ್ನ ಸೀರೆ ತೊಗೊಂಡು ಅದನ್ನು ಒರೆಸಿದ್ಲು. ನಾ ಏನು ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ನನಗೆ ಒಂದು ಬೈಕ್ ನಾಲಿಗೆ ನೆಕ್ಕ ಟೈಮ್ ಕಡಿದ್ರೆ ಹಂಗೆ ಕಡಿದ್ರೂ ಕೂಡ ಏನೂ ಆಗದೇ ಇರತಕ್ಕಂಥ ಭಕ್ತಿ ಇರ್ತದಲ್ಲಿ. ಅಂದರೆ ಆ ಪರಂಪರೆಯನ್ನು ಅವರು ಮನೆತನದೊಳಗೆ ಗುರುವಿನ ಪರಂಪರೆಯನ್ನು ಇಲ್ಲಿ ಆ ಗುರು ಈ ಗುರು ಅಂತಕ್ಕಂಥದ್ದಿಲ್ಲ, ಸಕಲವೂ ಒಂದೇ ಎಂದು ತಿಳಿದು ನಡೆದವ ಆತನೇ ಗುರು ಅಂತಕ್ಕಂಥ ತತ್ವವನ್ನು ಸಲಾದಪುರ ಶರಣರು ಇವತ್ತು ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ದಾಸೋಹ ಮಾಡಿದ್ದಾರೆ, ರೈತಾಪಿ ವರ್ಗದಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಈ ಒಬ್ಬ ರೈತ ಭಾಳ ದೊಡ್ಡ ಶ್ರೀಮಂತ ರೈತ ಏನು ಮಾಡಿದ್ದಂತ, ಭಾಳ ಚೊಕ್ಕ ರೊಕ್ಕ ಭಾಳ ಗಳಿಸಿದ್ನಂತ ಹೊಲದಾಗ. ರೈತ ಗಳಿಸಿದ್ನಂತ, ಗಳಿಸಿದ ಮೇಲೆ ಊರಾಗೆಲ್ಲ ಮಂದಿ ಬಾಜು ಮನೆಯಲ್ಲಿ ಹೇಳಿದ್ರಂತ, ಏನು ರೊಕ್ಕ ಭಾಳ ಗಳಿಸಿದ್ದಿ, ಬರೀ ಬಂಡೆ ಕುಂತಿರಿಗೆ ಇಡ್ತೀವಿ, ಒಂದು ಕಾರ್ ತಗೋ, ಒಂದು ಇನೋವ ಕಾರ್. ಏನು ನಮಗೆ ಅದಕ್ಕೆ ಬೇಕಪ್ಪ ಕಾರ್ ಅಂದವ, ಏನು ಎಷ್ಟು ಬಂಡೆಗೆ ತಿರುಗಿಡ್ತೀವಿ, ಒಂದು ಕಾರ್ ತಗೋ ಚಲೋ, ರೊಕ್ಕ ಕೋಟಿಗಟ್ಟೆ ಗಳಿಸಿದಿ. ಅಲ್ಲೇ ಅಲ್ಲೇ ಅಂದ್ರೂ ಗುಲ್ಬರ್ಗಕ್ಕೆ ಹೋಗಿ ಶೋರೂಮ್ನಾಗ ಒಂದು ಇನೋವ ಕಾರ್ ಕೊಡಿಸಿರಿ, 26 ಲಕ್ಷ ರೂಪಾಯಿ ಕೊಟ್ಟು. ಅದು ಕಾರ್ ತಂದು ಮನೆ ಮುಂದೆ ಬಂತು ರೈತ, ಮನೆ ಮುಂದೆ ಬಂತು, ಪೂಜೆ ಬೀಜೆ ಕುಂಬಳಕಾಯಿ ಎಲ್ಲ ಹೊಡೆದ್ರು, ಹೊಡೆದು ಕಾರ್ನಾಗ ಕುಂದಿರ್ಬೇಕಲ್ಲ, ಕಾರಿನ ಮುಂದೆ ಬಂಡಿ ತಂದು ಬಂಡಿಗೆ ದಾರ ಕಟ್ಟಿ ಆ ದಾರ ತೊಗೊಂಡು ಕಾರಿ ಕಟ್ಟಿದ್ನಂತು. ಮುಂದೆ ಬಂಡಿ ನಿಂದ್ರಿಸಿ ಎತ್ತಿಗೆಲ್ಲ ಹಾರಾಗಿರ ಹಾಕಿ ಅದಕ್ಕೊಂದು ಹಗ್ಗ ಕಟ್ಟಿ, ಹಗ್ಗ ತಂದು ಕಾರಿ ಕಟ್ಟಿ ಬಂಡೆಗೆ ಕುಂತಂತ. ಅಲ್ಲೋ 26 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿದ್ದ ರೈತ, ಮತ್ತೆ ನೀನು ಹಣೆ ಬೇರೆ ಮತ್ತೆ ಬಂಡೆಗೆ ಕುಂತಿಲ್ಲ ಅಂತಂದಾಗ ರೈತ ಒಂದು ಮಾತು ಹೇಳಿದ್ನಂತ, ನನಗೆ ಕಾರಿನ ಮೇಲೆ ನಂಬಿಕಿಲ್ಲಪ್ಪ, ನನ್ನ ಎತ್ತಿನ ಮೇಲೆ ನಂಬಿಕೆ ಅದಂತ. ಕಾರು ಒಂದಿಲ್ಲ ಒಂದು ಕಾಲಕ್ಕೆ ಕೈ ಕೊಡ್ತದ, ಆದರೆ ಎತ್ತು ಎಂದೂ ಕೈ ಕೊಡಂಗಿಲ್ಲ ಅಂತಕ್ಕಂಥ ವಿಚಾರ ಈ ರೈತನಿಗೆ ಬರ್ತದೆ ಹೊರತು ಮತ್ತಾರಿಗೆ ಬರೋಂಗಿಲ್ಲ ಅಂತ. ರೈತಾಪಿ ವರ್ಗದಲ್ಲಿ ಹುಟ್ಟಿ ರೈತ ಸಂಘಟನೆಯಲ್ಲಿ ಬೆಳೆದು ಅನೇಕ ಕನಸುಗಳನ್ನು ಹೊತ್ತು ಶಹಾಪುರದ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಶಾಸಕರು ಆಗ್ಯಾರೋ ಆಗಿಲ್ಲೋ ಬಿಡ್ತಾರೋ ಗೊತ್ತಿಲ್ಲ, ಅವರ ಉದ್ದೇಶ ಏನದ, ಒಂದು ಒಳ್ಳೆಯದಾಗಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಅವರು ದಾಸೋಹವನ್ನು ಮಾಡಿದ್ದಾರೆ. ಆ ದಂಪತಿಗಳಿಗೆ ಅವರ ಮನೆತನಕ್ಕೆ ಯಾವತ್ತೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ, ರಾತ್ರಿ ಭಾಳ ಆದ್ರೂ ಕೂಡ ನೀವೆಲ್ಲರೂ ಭಾಳ ಪ್ರೀತಿಯಿಂದ ಸಂತೋಷದಿಂದ ಇಲ್ಲಿ ಬಂದು ಕುಳಿತಿರ್ತಕ್ಕಂಥದ್ದು ಆ ಸತ್ಯನಪೇಟೆ ವಿಶ್ವರಾದ್ರಿಗೆ ಯಾವಾಗ ಭಾಳ ಸಂತೋಷ ಆಯ್ತಂತಂದ್ರೆ ನೀವೆಲ್ಲರೂ ಕುಂತು ಕೇಳ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದೂ ಇಲ್ಲ. ನನಗೊಂದು ಮೆಸೇಜ್ ಹಾಕ್ತಿರ್ತಾರೆ ಯಾವಾಗ, ನಾವು ದಿವಸ ಅವರು ಮೆಸೇಜ್ ಬರ್ತಿರ್ತಾರೆ ಯಾವಾಗ, ಟೈಮ್ಸಕ್ಕೆ ನೋಡ್ತಿರ್ತೀನಿ. ಆ 100ರ ಸಂಭ್ರಮ ಭಾಳ ಚಂದ ಮಾಡಿದ್ರು, ನಾನು ಅವ್ರಿಗೊಂದು ಮೆಸೇಜ್ ಹಾಕಿದ್ದೆ, ನೀವು ಮಾಡಿರ್ತಕ್ಕಂಥ 100ರ ಬಸವ ಬೆಳಕಿನೊಳಗೆ ನನಗೂ ಒಂದು 4 ಮಾತಾದವ್ರಿ ಅಂತ ಬರೆದಿದ್ದೆ ನಾನು.
ಅದಕ್ಕೆ ಇವತ್ತು ಮಾತಾಡೋದು ಎಷ್ಟು ಮುಖ್ಯನೋ ಮಾತು ಕೇಳೋದನ್ನು ಅಷ್ಟು ಮುಖ್ಯ ರೀ. ನೀವೇನು ಇಲ್ಲಿ ಕುಂತಿರಲಿಲ್ಲ, ನಮಗಿಂತ ಶಾಣೆರಿ ಇರ್ತೀರಿ, ನಾವು ಮಾತು ಭಾಳ ಚಂದ ಆಡ್ತಂತ ಎಂದೂ ಆಡಬಾಡ್ದ್ರಿ. ಭಾರಿ ಒಬ್ಬೊಬ್ರಿಗೆ ಮಾತಾಡ್ಬೇಕಂತ ಅನಿಸಿರ್ತದೆ, ಮಾತಾಡೋಕ್ಕೆ ಬರಂಗಿಲ್ಲ, ಒಬ್ಬೊಬ್ರಿಗೆ ಮಾತಾಡ್ಬೇಕಂತ ಖಾಯಸ್ ಇರ್ತದೆ, ಮಾತ್ರ ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಎಷ್ಟು ವಿಚಿತ್ರ ನೋಡ್ರಿ, ಮೊನ್ನೆ ಒಬ್ಬತ್ತು ಭಾರಿ ಮಾತಾಡ್ಲಿಕ್ಕತ್ತೇನೆ ರೀ, ನಾನು ಏನು ಓದಲಾರ್ದವ, ನನಗೆ ಅಂಜುನಿ ಒಬ್ಬ ಇವತ್ತು ಏನು ತಾಸುಗಟ್ಲೆ ಶ್ರೀ ಗುರು ಇದೇ ಒಂದು ತಾಸು ಮಾಡಿದ ನಾವು ಲಿಂಗಣ್ಣ ಎಮ್ ಎ ಪಿ ಎಚ್ ಡಿ ರೀ ಬಸವ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಎರಡು ತಾಸು ಹಿಂಗೆ ನೋಡಿ ಸಮಯ ಭಾಳ ಆಗಿರೋದ್ರಿಂದ ನನ್ನ ಎರಡು ಮಾತು ಮುಗಿಸ್ತಾನೆ ನಾವು. ಮೂರು ತಾಸು ನೋಡ್ಯಾನ, ಅದು ಹಿಂದೆ ಬರ್ದದ್ದು ಓದ್ಯಾನ, ಸಮಯ ಭಾಳ ಆಗ್ಯದ, ನಾನು ಎರಡು ಬರ್ಬೇಕಲ್ಲ ಮುಂದೆ. ಅದಕ್ಕೆ ಎಲ್ಲಿಂದ ಬರ್ತದ ಅನುಭವ? ಬಸವಣ್ಣರು ಎಮ್ ಎ ಪಿ ಎಚ್ ಡಿ ಓದಿದ್ರ, ಮೌನೇಶ್ವರ ಎಮ್ ಎ ಪಿ ಎಚ್ ಡಿ ಓದಿದ್ರ, ನಾನೇನು ಎಮ್ ಎ ಪಿ ಎಚ್ ಡಿ ಓದಿನ, ಏನಿಲ್ಲ ಅನುಭವ ಎಲ್ಲಿಂದ ಬರ್ತದೆ? ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತಿ ಗಿರಿಂ ಯತ್ಕೃಪಾಂ ತಮಹಂ ಮುಂದೆ ಪರಮಾನಂದ ಸದ್ಗುರುಮ್ ಅಂತಕ್ಕಂಥ ಮಾತನ್ನು ಬರ್ತದೆ. ಎಲ್ಲಿಂದ ಬರ್ತಂದರೆ ನಮ್ಮ ಅನುಭವ, ನಮ್ಮ ಜ್ಞಾನ, ಓದೋದ್ರಿಂದ, ಬರೆಯೋದ್ರಿಂದ, ಇಂಥ ಸತ್ಸಂಗದಲ್ಲಿ ಇರೋದರಿಂದ, ಭಾಗವಹಿಸೋದ್ರಿಂದ ಆಟೋಮೆಟಿಕ್ಕಾಗಿ ಜ್ಞಾನ ಬರ್ತದೆ. ಓದೋದಕ್ಕಿಂತ ಇದನ್ನು ಬೆರಿತಿಳಿದ್ರೆ ಭಾಳಷ್ಟು ಅನುಭವ ಇರ್ತದೆ. ಅಂಥ ಅನುಭವವನ್ನು ಕೊಡಲಿಕ್ಕೇ ಇಂಥ ಒಂದು ಬಸವ ಬೆಳಕು ಅಂತಕ್ಕಂಥ ವೇದಿಕೆ ಭಾಳ ಅತ್ಯಂತ ದೊಡ್ಡ ಕನಸನ್ನು ಕಟ್ಟಿಕೊಂಡು ಅವರು ಇದೊಂದು ಶಹಾಪುರದೊಳಗೆ ಭಾಳ ಒಳ್ಳೆಯ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಆ ಸತ್ಯನಪೇಟೆ ಅವರು ಕಂಡಿರ್ತಕ್ಕಂಥ ಕನಸುಗಳಿಗೆ ಅನೇಕ ಮನಸ್ಸುಗಳು ಕೆಲಸ ಮಾಡ್ಲಿಕ್ಕತ್ತೇವ್ರಿ. ಅವರು ಕಂಡಂಥ ಕನಸು ಆಗ ನನಸಾಗಬೇಕಾದ್ರೆ ಭಾಳಷ್ಟು ಮನಸ್ಸುಗಳು ಕೆಲಸ ಮಾಡ್ಲಿಕ್ಕೆತ್ತವ. ಅವರ ಕನಸುಗಳಿಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಆ ಬಸವ ಬೆಳಕಿನ ದೀಪ ನಿಮ್ಮ ಮನೆಯೊಳಗೆ ಬೆಳಗ್ತಾ ಇರಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೂರೊಳಗೆ ನಾನು ಭಾಳಷ್ಟು ಊರುಗಳಿಗೆ ಹೋಗಿ ಭಾಷಣ ಮಾಡಿ ಬರ್ತೀನಿ ರೀ. ನಂಬ್ತಿರಲ್ಲ, ತಿಂಗಳಿಗೊಂದು 20-25 ಪ್ರವಚನಗಳು ಇರ್ತವೆ. ಎಲ್ಲೇ ಏನೇ ಮಾತಾಡಿ ಬಂದ್ರೂ ಕೂಡ ನಮ್ಮೂರೊಳಗೆ ನನಗೆ ಮಾತಾಡ್ತಕ್ಕಂಥದ್ದು ಒಂದು ವಿಶೇಷ ಅನುಭವ ಅನ್ನಿಸ್ತದೆ ನನಗೆ. ಯಾಕಂದರೆ ನಾನು ಹುಟ್ಟಿದಂಥ ಇಲ್ಲೆಲ್ಲ ನೋಡಿದೆಲ್ಲ ಒಂದು ಕಾಲಕ್ಕೆ ಏನಿತ್ತು ಗೊತ್ತಾ? ನೀವು ತೆಳಗೆ ಸ್ವಲ್ಪ ಹಿಂಗೆ ಬಗ್ಗೆ ನೋಡ್ರಿ, ಹೆಣನೇ ಅವನು ಮತ್ತೆ ರಾತ್ರಿ ಅಂಜಿ ನಿಂತೀನಿ ಮತ್ತೆ ಕರೆ ಕರೆನೇ. ಹಾಂ, ಇದು ಸ್ಮಶಾನ ರೀ ಇದು. ಈ ಕಡೆಲ್ಲ ಅಗಸಿ ದಾಟಿ ನಾವು ಬರ್ಬೇಕಾದ್ರೆ ನಮ್ಮ ಮನೆ ಬಿಡ್ತಿರ್ಲಿಲ್ಲ, ಅಪ್ಪವ್ರು ನಮಗೆಲ್ಲ ಬೈತು, ಏ ಆ ಕಡೆ ಸ್ವ ಹೋಗ್ಬೇಡ ಅಂತಿದ್ರು. ಗದ್ದಿಗೆ ಹೋಗ್ಬೇಕಾದ್ರೆ ಸಂಘಟ 4 ಮಂದಿ ಕಳಿಸ್ತಿದ್ರು, ಅದು ಜಾತ್ರೆಗೆ ಅಷ್ಟೇ ಬರ್ಬೇಕು. ಇಲ್ಲಿ ಏನು ಕಾಣ್ತದೆ, ಬರೀ ಅವೇ ಅದಾವ ರೀ, ಎಲ್ಲವೂ ಅಲ್ಲೆದವ. ಅವು ಏನು ಮಾಡಂಗಿಲ್ಲ, ತಮ್ಮ ಪಾಡಿ ತಾವು ಸತ್ತು ಹೋಗಿಬಿಟ್ಟವು, ಹೆಂಗಂಗೆ ಬದುಕು ಹೋಗ್ಯವ. ಇವತ್ತು ಅವ್ರ ಮೇಲೆ ಕುಂತು ಬಸವಣ್ಣನ ನೆನೆಸ್ತೀವಲ್ಲ, ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಕಾರ್ಯಕ್ರಮ ಬಸವ ಬೆಳಕು ಸದಾವಕಾಲ ಹಿಂಗೆ ನಡೀತಾ ಇರಲಿ. ನೀವಿನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ರಿ, ಬರ್ತಾ ಇರ್ರಿ. ಇಂಥ ಒಂದು ಅವರ ಬದುಕಿನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋಣ ಅಂತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನನಗೆ ಬರೀ ಫೋನ್ ಎಂದೂ ಬರ್ರಿ ಮಂತ್ ನನಗೆ ಮಟ್ಟಕ್ಕೆ ಬಂದು ಈ 4 ಪ್ರವಚನದ ಒಂದು ದಿವಸ ಮಟ್ಟಕ್ಕೆ ಬಂದಿಲ್ಲ. ಬೇರೆ ವಿಷಯದಾಗ ಬರ್ತಿರ್ತಾರೆ, ಬೇರೆ ಏನೋ ಮಟ್ಟಕ್ಕೆ ಬೇರೆ ಬೇರೆ ಬೇರೆ, ಆದರೆ ಈ ಬಸವ ಬೆಳಕು ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಎಂದೂ ಮಟ್ಟಕ್ಕೆ ಬಂದಿಲ್ಲ. ನೀವು ಬರಂಗಿಲ್ಲ, ನೀವು ಬರಬೇಡ್ರಿ, ಏನಿಲ್ಲ, ಸುಮ್ಮನೆ ಅಜರೆ 25 ಖಾಲಿ ಇರಲಿಲ್ಲ, ಸ್ವಲ್ಪ ಒಂದು 2 ನಿಮಿಷ ಟೈಮ್ ಡೇಟ್ ಖಾಲಿ ಏನ್ರಿ ನಿಮ್ಮದೇ ನೋಡ್ರಿ ಸಲ. ಅಂದರೆ ಆ ಪ್ರೀತಿ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗ್ತದೆ. ಏನೋ ಒಂದು ಸಿಂಚನ ಆಗ್ತದೆ. ಯಾವ ಆ ಪ್ರೀತಿ ವಿಶ್ವಾಸವನ್ನು ಯಾವತ್ತೂ ಕೂಡ ನಮ್ಮ ಪ್ರೀತಿ ವಿಶ್ವಾಸವನ್ನು ಅವರು ದುರುಪಯೋಗ ಮಾಡಿಕೊಂಡಿಲ್ಲ, ಅವರ ಪ್ರೀತಿ ವಿಶ್ವಾಸವನ್ನು ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ನಮ್ಮ ಅಜೇಂದ್ರ ಸ್ವಾಮಿಗಳು ನಾವು ಇವತ್ತಷ್ಟೇ ಅವರ ಯಾವಾಗ ಕರಿತಾರೆ. ಮುಂದಿನ ಸಲತಿ ಇವತ್ತಿಗೆ ಬರೋತ್ತ ಟೈಮ್ನಾಗ ಅಣ್ಣವ್ರು ನನಗೆ ಫೋನ್ ಮಾಡಿದರು, ಚಂದ ಮಾತಾಡಪ್ಪ ಅಂತ ಹೇಳ್ತಾ ಮಾತಾಡು, ಮುಂದಿನ ಸಲತಿ ನೋಡ್ತೇನಂತ ಅಂದರು. ಅಂದರೆ ಮುಂದಿನ ತಿಂಗಳು ಬರ್ತಾ ಮುಂದೆ ಒಟ್ಟು ಗೊತ್ತಿಲ್ಲ, ಒಟ್ಟು ಒಳ್ಳೆ ಹೇಳ್ಬೇಕಂತ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮದು ಕೂಡ ಇರ್ತದೆ. ನೀವು ಫೋನು ಯಾವಾಗ ಸಿಕ್ಕನ್ನು ಬರ್ರಿ, ನೀವು ಇನ್ನೊಂದು ಸಲತಿ ಫೋನನ್ನು ಮಾಡಬೇಡ್ರಿ, ಮಿಸ್ಕಲ್ ಕೊಟ್ಬಿಡ್ರಿ ಸಾಕು, ಸುಮ್ಮನೆ ಮಿಸ್ಕಲ್ ಒಂದು 25 ದಿವಸ ಮೊದಲು ಕೊಟ್ಬಿಟ್ರಿ, 25 ತಾರೀಕು ಒಂದು 4 ದಿವಸ ಮೊದಲು ಕೊಟ್ಟರು, ಓ 25 ನಮ್ದು ಇದ್ದಂಗೆ ಕಾಣ್ತು. ನಾನು ಯಾಕೆ ಹೇಳ್ತಂದ್ರೆ ನೀವೆಲ್ಲರೂ ಇವತ್ತು ನೀವು ಬರ್ರಿ ಅನ್ನೋದಕ್ಕಿಂತ, ಎಲ್ಲರನ್ನು ಫೋನ್ ಮಾಡಿ ಕರೆಸೋದಕ್ಕಿಂತ 25 ಬಂದ ತಕ್ಷಣ ಇಲ್ಲಿ ಬಸವ ಬೆಳಕು ಇರ್ತದೆ, ಅಲ್ಲಿ ಶರಣರ ವಚನ ಸಾಹಿತ್ಯ ಇರ್ತದೆ, ಅಲ್ಲಿ ಏನೋ ಒಂದು ಬೆಳಕಿರ್ತದೆ, ಅಲ್ಲಿಂದೇನೋ ಅಮೃತ ಇರ್ತದೆ, ಅಲ್ಲಿ ಏನೋ ಒಂದು ಮಾತುಗಳು ಇರ್ತವೆ, ಒಳ್ಳೆ ಮಾತುಗಳು, ಅವ್ರನ್ನ ತಿಳ್ಕೊಂಡು ಬರೋಣ ಅಂತಕ್ಕಂಥ ಭಾವ ಇಟ್ಕೊಂಡು ಇವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕಡೆಯದಾಗಿ ಏನಂದ್ರೆ
ಬದುಕು ಭಾಳ 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 ಕಡಿಮೆ ಅದು. ಅದಕ್ಕೆ ಇಂದು ನಾಳೆ ಎನ್ನದೀಗಲೇ ಸುಕೃತ ಪಡೆ ಮುಂದಾವಾವ ಗಳಿಗೆ ಏನು ಹೋದ ಮನುಜ ಅಂತ ಸರ್ಪಭೂಷಣರು ಹೇಳ್ತಾರೆ. ನಮ್ಮ ಡಾಕ್ಟರ್ ಪುನೀತ್ ರಾಜಕುಮಾರನ್ನ ನೆನೆಸ್ಕೋಬೇಕಲ್ಲ ನಾವು. ನನಗೆ ಭಾಳ ಆಶ್ಚರ್ಯ ಅನಿಸ್ತು, 46 ವಯಸ್ಸಿನೊಳಗೆ ಅವ ಬರೇ ಒಬ್ಬ ನಟ ಅಂತ ತಿಳ್ಕೊಂಡಿದ್ದೀವಿ, ಒಬ್ಬ ನಟ ಅಂತ ತಿಳ್ಕೊಂಡಿದ್ದೀವಿ, ಅವ ಸತ್ತ ಮೇಲೆ ಗೊತ್ತಾಯ್ತು ಅವ ಒಬ್ಬ ಪುಣ್ಯವಂತ ಅಂತ ಗೊತ್ತಾಯ್ತು, ಅವ ಪುಣ್ಯವಂತ ಗೊತ್ತಾಯ್ತು. ಅದಕ್ಕೆ ಪುಣ್ಯವನ್ನು ಮಾಡಲಿಕ್ಕೆ ಬರೇ ದಾನ ಧರ್ಮ ಒಂದೇ ಅಲ್ಲ, ದಾನ ಧರ್ಮದ ಜೊತೆಗೆ ಇಲ್ಲೇನು ನಾವೆಲ್ಲ ಬಂದು ಕುಂತೀವಲ್ಲ, ಇದೂ ಕೂಡ ಒಂದು ಪುಣ್ಯದ ಕಾರ್ಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಆ ಬಸವಣ್ಣನ ಶರಣರ ಮೌನೇಶ್ವರರ ಬೆಳಕು ಸದಾವಕಾಲ ಬೆಳಗ್ತಾ ಇರಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ಮಂಗಲ ಹೇಳ್ತೀನಿ. ಓಂ ನಮೋ ವಿಶ್ವಕರ್ಮ.